ವೀಕ್ಷಕರೇ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶಕುಂತಲಾ ಗೌಡ. ಮೋದಿ ಇಮ್ರಾನ್ ದ್ವಿಪಕ್ಷೀಯ ಸಭೆ ಇಲ್ಲ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಶಾಂಘೈ ಸಹಕಾರ ಸಂಘಟನೆ ಶೃಂಗಸಭೆ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಪಾಕಿಸ್ತಾನ ಪ್ರಧಾನಿ ಇಮ್ರಾನ್ ಖಾನ್ ನಡುವೆ ದ್ವಿಪಕ್ಷೀಯ ಸಭೆ ಆಯೋಜಿಸಿಲ್ಲ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ತಿಳಿಸಿದ್ದಾರೆ. ಕಿರ್ಗಿಸ್ತಾನದ ರಾಜಧಾನಿ ಬಿಷ್ಕೆಕ್ನಲ್ಲಿ ಜೂನ್ 13 ಮತ್ತು 14 ನಡೆಯಲಿರುವ ಎಸ್ಸಿಒ ಶೃಂಗಸಭೆಯಲ್ಲಿ ಮೋದಿ ಪಾಲ್ಗೊಳ್ಳಲಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಇದೇ ತಿಂಗಳ 8 ಮತ್ತು 9 ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ಗೂ ಮೋದಿ ಭೇಟಿ ನೀಡಲಿದ್ದು, ಜೂನ್ 8 ಮಾಲ್ಡೀವ್ಸ್ನ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಚಿವ ಸಂಪುಟ ಸೇರಲು ನನಗೆ ಆಸಕ್ತಿ ಇದೆ ಎಂದು ಜೆಡಿಎಸ್ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಹೇಳಿದ್ದಾರೆ. ಸಚಿವ ಸಂಪುಟ ಸೇರಲು ನನಗೆ ಆಸಕ್ತಿ ಇದ್ದು ಈ ಬಗ್ಗೆ ಚರ್ಚೆ ನಡೆಯುತ್ತಿದೆ ಎಂದು ಮಳವಳ್ಳಿ ಶಾಸಕ ಕೆ ಅನ್ನದಾನಿ ಅಭಿಪ್ರಾಯಪಟ್ಟಿದ್ದಾರೆ. ಅಂಬೇಡ್ಕರ್ ಆದರ್ಶಗಳನ್ನು ಇಟ್ಟುಕೊಂಡವನು ನಾನು, ನನಗೊಂದು ಅವಕಾಶ ಕೊಟ್ಟರೆ ಕೆಲಸ ಮಾಡುತ್ತೇನೆ ಎಂದಿದ್ದಾರೆ. ಮೊನ್ನೆ ನಡೆದ ಜೆಡಿಎಸ್ ಶಾಸಕಾಂಗ ಸಭೆಯಲ್ಲಿ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆಯಾಗಿದೆ. ಯಾರಿಗೆ ಕೊಡಬೇಕು ಅನ್ನೋದು ಚರ್ಚೆಯಾಗಿಲ್ಲ ಎಂದರು. ಸಿಎಂ ಕುಮಾರಸ್ವಾಮಿ ಸಂಪುಟದಲ್ಲಿ ಕೆಲಸ ಮಾಡೋಕ್ಕೆ ನನಗೂ ಆಸೆ ಇದೆ. ಈ ಬಗ್ಗೆ ದೇವೇಗೌಡರು ಕುಮಾರಸ್ವಾಮಿ ಅವರ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಎಂದು ಅನ್ನದಾನಿ ಹೇಳಿದ್ದಾರೆ. ಜೊತೆಗೆ ಅವರ ಸಚಿವ ಸಂಪುಟದಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥ ಮಹತ್ತರ ಆಸೆಯನ್ನು ಬಹಳ ದಿನದಿಂದ ಇಟ್ಕೊಂಡಿದ್ದೀನಿ. ಜೊತೆಗೆ ಈ ನಾಡಿನ ದಲಿತರ ದನಿಯಾಗಿ, ಹಿಂದುಳಿದವರ ದನಿಯಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ಮಹತ್ತರ ಆಸೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನು ಮೈಗೂಡಿಸ್ಕೊಂಡು ಬಂದಿರತಕ್ಕಂಥವ್ರು. ನನಗೆ ನಮ್ಮ ನಾಯಕರು ಶ್ರೀಮಾನ್ ದೇವೇಗೌಡಜಿಯವರು, ಕುಮಾರಣ್ಣವರು ಆ ಜವಾಬ್ದಾರಿಯನ್ನು ಹೊತ್ಕೋಬೇಕು. ಉನ್ನಾವೋ ಅತ್ಯಾಚಾರ ಆರೋಪಿಯನ್ನು ಭೇಟಿ ಮಾಡಿ ಧನ್ಯವಾದ ಹೇಳಿದ ಸಾಕ್ಷಿ ಮಹಾರಾಜ್ ಹೊಸ ವಿವಾದ. ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಸಂಸದರಾದ ಬಿಜೆಪಿಯ ಸಾಕ್ಷಿ ಮಹಾರಾಜ್ ಉನ್ನಾವೋ ಅತ್ಯಾಚಾರ ಪ್ರಕರಣದ ಆರೋಪಿ ಬಿಜೆಪಿ ಶಾಸಕ ಕುಲದೀಪ್ ಸಿಂಗ್ ಸೆಂಗರನ್ನ ಭೇಟಿ ಮಾಡಿದ್ದಾರೆ. ಚಿತಾಪುರ್ ಜಿಲ್ಲಾ ಕಾರಾಗೃಹದಲ್ಲಿ ಕುಲದೀಪ್ ಅವರನ್ನ ಭೇಟಿ ಮಾಡಿದ ಬಿಜೆಪಿ ಸಂಸದ ಚುನಾವಣೆಯಲ್ಲಿ ಗೆಲ್ಲಿಸಿದ್ದಕ್ಕಾಗಿ ಧನ್ಯವಾದಗಳನ್ನ ಹೇಳಿದ್ದಾರೆ. ಕುಲದೀಪ್ ಸಿಂಗ್ ಸೆಂಗರ್ 4 ಬಾರಿ ಶಾಸಕರಾಗಿದ್ದಾರೆ. ಜೂನ್ 4, 2017 ಕೆಲಸದ ವಿಷಯಕ್ಕಾಗಿ ಭೇಟಿ ಮಾಡಲು ಬಂದ ಮಹಿಳೆಯೊಬ್ಬರನ್ನ ಅತ್ಯಾಚಾರಗೈದ ಪ್ರಕರಣದಲ್ಲಿ ಕುಲದೀಪ್ ಆರೋಪಿಯಾಗಿದ್ದಾರೆ. ಕುಲದೀಪ್ ಜೊತೆಗಿನ ಭೇಟಿ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಾಕ್ಷಿ ಮಹಾರಾಜ್, ನಮ್ಮ ಯಶಸ್ವಿ ಮತ್ತು ಜನಪ್ರಿಯ ಶಾಸಕ ಇಲ್ಲಿ ಕೆಲವು ಕಾಲಗಳಿಂದ ಇಲ್ಲಿದ್ದಾರೆ, ಚುನಾವಣೆ ನಂತರ ಅವರಿಗೆ ಧನ್ಯವಾದ ಹೇಳೋಣ ಎಂದು ನಾನು ಬಂದೆ ಎಂದಿದ್ದಾರೆ. ಶಾಸಕನಿಗೆ ಧನ್ಯವಾದ ಹೇಳಲು ಬಂದಿದ್ದೆ ಎಂದು ಸಾಕ್ಷಿ ಮಹಾರಾಜ್ ಅವರಿಗೆ ಧನ್ಯವಾದ ಹೇಳಿ ಹೊರಟು ಹೋಗಿದ್ದಾರೆ. ಅವರಿಬ್ಬರ ಭೇಟಿ 2 ಕಾಲ ಇತ್ತು ಎಂದು ಜೈಲಿನ ಅಧಿಕಾರಿ ಡಿಸಿ ಮಿಶ್ರಾ ಹೇಳಿದ್ದಾರೆ. ಕಣ್ಮರೆಯಾದ ವಾಯುಪಡೆ ವಿಮಾನ ಶೋಧಕ್ಕೆ ಹವಾಮಾನ ಅಡ್ಡಿ, 4 ದಿನವಾದರೂ ಸುಳಿವಿಲ್ಲ ಲೋಹದ ಹಕ್ಕಿ. ಭಾರತೀಯ ವಾಯುಪಡೆಯ AN-32 ವಿಮಾನ ನಾಪತ್ತೆಯಾಗಿ 4 ದಿನ ಕಳೆದಿದ್ದು, ವಿಮಾನದ ಇರುವಿಕೆ ಬಗ್ಗೆ ಈವರೆಗೆ ಯಾವುದೇ ಸುಳಿವು ಸಿಕ್ಕಿಲ್ಲ. ನಾಪತ್ತೆಯಾಗಿರುವ ವಿಮಾನಕ್ಕಾಗಿ 100 ತಾಸುಗಳಿಗೆ ಹೆಚ್ಚು ಕಾಲ ಹುಡುಕಾಟ ನಡೆಸಿದ್ದೇವೆ. ಶೋಧ ಕಾರ್ಯವನ್ನು ಮತ್ತಷ್ಟು ತೀವ್ರಗೊಳಿಸಲಾಗಿದೆ. ಪತ್ತೆಗಾಗಿ ಸಾಧ್ಯವಿರುವ ಎಲ್ಲ ತಂತ್ರಜ್ಞಾನ ಬಳಸಿಕೊಳ್ಳಲಾಗುತ್ತಿದೆ. ಯುದ್ಧ ವಿಮಾನ, C-130 ಹೆಲಿಕಾಪ್ಟರ್ಗಳು, ವಿಶೇಷ ಸೆನ್ಸಾರ್ಗಳು, ಉಪಗ್ರಹ ನೆರವು ಹಾಗೂ ನಾಗರಿಕ ಪೊಲೀಸ್ ಮತ್ತು ಸ್ಥಳೀಯ ಆಡಳಿತ ಸಂಸ್ಥೆಗಳು ಸೇರಿದಂತೆ ಅಗತ್ಯವಿರುವ ಎಲ್ಲ ನೆರವನ್ನು ಪಡೆದು ಹುಡುಕಾಟ ನಡೆಸಲಾಗುತ್ತಿದೆ. ಪ್ರತಿಕೂಲ ಹವಾಮಾನದಿಂದಾಗಿ ಅಡ್ಡಿಯಾಗುತ್ತಿದೆ ಎಂದು ಭಾರತೀಯ ವಾಯುಪಡೆ ತಿಳಿಸಿದೆ. ಕಾಣೆಯಾದ ವಿಮಾನದ ಪತ್ತೆ ಕಾರ್ಯದ ಯಾವ ಪ್ರಯತ್ನವೂ ನಾವು ನಿಲ್ಲಿಸಲಿಲ್ಲ. ಶುಕ್ರವಾರ ಹವಾಮಾನ ಸ್ವಲ್ಪ ಮಟ್ಟಿಗೆ ಅನುಕೂಲಕರವಾಗಿದ್ದು, ಭಾರತೀಯ ನೌಕಾಪಡೆಯ P-8I ವಿಮಾನ ಹುಡುಕಾಟ ಆರಂಭಿಸಲಿದೆ ಎಂದು ತಿಳಿಸಿದ್ದಾರೆ. ವಿಮಾನ ಸೋಮವಾರ ಅಸ್ಸಾಂನ ಜೋಹಾಟ್ನಿಂದ ಅರುಣಾಚಲ ಪ್ರದೇಶದ ಮೆಚುಕಾದತ್ತ ಹೊರಟಿದ್ದಾಗ ನಾಪತ್ತೆಯಾಗಿದೆ. ಅಂದು ಮಧ್ಯಾಹ್ನ 12:25 ಜೋಹಾಟ್ ವಾಯುನೆಲೆಯಿಂದ ಹೊರಟಿದ್ದ ವಿಮಾನ 1 ಹೊತ್ತಿಗೆ ಸಂಪರ್ಕ ಕಳೆದುಕೊಂಡಿತು. ಭಾರತೀಯ ವಾಯುಸೇನೆಯ 13 ವಿಮಾನದಲ್ಲಿದ್ದರು. ಕಣ್ಮರೆಯಾಗಿರುವ ವಿಮಾನ ಪತ್ತೆ ಕಾರ್ಯವನ್ನು ತೀವ್ರಗೊಳಿಸಬೇಕು ಎಂದು ವಿಮಾನದಲ್ಲಿದ್ದ 2 ಭಾರತೀಯ ವಾಯು ಅಧಿಕಾರಿಗಳ ಕುಟುಂಬ ಸರ್ಕಾರವನ್ನು ಒತ್ತಾಯಿಸಿವೆ. ವಿಮಾನ ಪತ್ತೆ ಹಚ್ಚಲು ಸಾಧ್ಯವಿರುವ ಎಲ್ಲಾ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವಂತೆ ಕಾಣೆಯಾದ ಫ್ಲೈಟ್ ಲೆಫ್ಟಿನೆಂಟ್ ಆಶಿಷ್ ತನ್ವರ್ ಅವರ ತಾಯಿ ಸರೋಜ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಮನವಿ ಮಾಡಿದ್ದಾರೆ. ಕಾಣೆಯಾದ ಮತ್ತೊಬ್ಬ ಅಧಿಕಾರಿ ಫ್ಲೈಟ್ ಲೆಫ್ಟಿನೆಂಟ್ ಮೋಹಿತ್ ಗರ್ ಅವರ ಕುಟುಂಬವು ತ್ವರಿತ ಹುಡುಕಾಟಕ್ಕೆ ಮನವಿ ಮಾಡಿದೆ. ಸರ್ಕಾರಿ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮದಲ್ಲಿ 30 ಹೆಚ್ಚು ಮಕ್ಕಳಿಗಿಲ್ಲ ದಾಖಲಾತಿ ಪ್ರವೇಶ. ರಾಜ್ಯದ 1,000 ಸರ್ಕಾರಿ ಶಾಲೆಗಳಲ್ಲಿ ಆರಂಭವಾಗಲಿರುವ ಆಂಗ್ಲ ಮಾಧ್ಯಮ ತರಗತಿಯಲ್ಲಿ 30 ಹೆಚ್ಚು ಮಕ್ಕಳಿಗೆ ಪ್ರವೇಶ ಅವಕಾಶ ಸಿಗುವ ಸಾಧ್ಯತೆ ಕಡಿಮೆ. ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸಲು ಪೋಷಕರು ಹೆಚ್ಚಿನ ಉತ್ಸಾಹ ತೋರುತ್ತಿದ್ದಾರೆ.
ಅನೇಕ ಕಡೆಗಳಲ್ಲಿ ಪ್ರವೇಶ ನೀಡುವುದು ಕಷ್ಟವಾಗಿದ್ದು ಮಕ್ಕಳ ಪ್ರವೇಶ ಸಂಖ್ಯೆಯನ್ನು ಹೆಚ್ಚಿಸುವ ಬೇಡಿಕೆ ವ್ಯಕ್ತವಾಗಿದೆ. ಆದರೆ ಸದ್ಯದ ಮಟ್ಟಿಗೆ ಅಸಾಧ್ಯ ಎಂಬುದು ಶಿಕ್ಷಣ ಇಲಾಖೆ ಅಭಿಮತ. ಪೋಷಕರಿಂದ ಬೇಡಿಕೆ ಇರುವ ವಿಷಯ ಗೊತ್ತಾಗಿದೆ. ಆದರೆ ಸರ್ಕಾರ ಈ ವರ್ಷ ಪೈಲಟ್ ಯೋಜನೆಯಂತೆ ಆಂಗ್ಲ ಮಾಧ್ಯಮ ಆರಂಭಿಸುತ್ತಿದೆ. ಸದ್ಯ ಒಂದು ತರಗತಿಗೆ ಸೀಮಿತವಾಗಿ ಸಂಪನ್ಮೂಲ ಒದಗಿಸಲಾಗಿದೆ. ಈ ವರ್ಷ ಹೆಚ್ಚುವರಿ ವಿಭಾಗ ಮಾಡಿದರೆ ಮುಂದಿನ ವರ್ಷವೂ ಅದನ್ನು ಮುಂದುವರಿಸಬೇಕಾಗುತ್ತದೆ. ಇದು ಬಹಳ ಕಷ್ಟದ ವಿಚಾರ. ಆದರೂ ಮುಖ್ಯಮಂತ್ರಿ ಜೊತೆಗೆ ಒಂದೆರಡು ದಿನಗಳಲ್ಲಿ ಈ ವಿಷಯ ಚರ್ಚಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಪ್ರಾಥಮಿಕ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಎಸ್.ಆರ್. ಉಮಾಶಂಕರ್ ಹೇಳಿದ್ದಾರೆ. ಹಲವು ಜಿಲ್ಲೆಗಳಲ್ಲಿ ಪೋಷಕರೇ ಮುಂದೆ ಬಂದು ತರಗತಿಗಳಿಗೆ ಅತಿಥಿ ಶಿಕ್ಷಕರನ್ನು ನಿಯೋಜಿಸುವ ಭರವಸೆ ನೀಡುತ್ತಿದ್ದಾರೆ. ಈಗಾದಲ್ಲಿ ಹೆಚ್ಚುವರಿ ವಿಭಾಗ ತೆರೆಯಬಹುದೇ ಎಂದು ಕೇಳಿದಾಗ ಇಂತಹ ಹಲವು ಸಾಧ್ಯತೆಗಳ ಬಗ್ಗೆ ಸಲಹೆಗಳು ಬಂದಿವೆ. ಸದ್ಯ ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ ಎಂದರು. ರಾಷ್ಟ್ರೀಯ ಉಡಾನ್ ಬರೀ 12:25 से किसी की बात नहीं हुई. मेरी बहू ने हमें 3 बजे पता लगी है. जब मेरी बहू ने संपर्क साथ दिया, मेरी बेटी ने साथ दिया, तो संपर्क नहीं हुआ. तो अब किसी भी तरह से मेरे बच्चे को ढूंढ के ले आके दो. हमें हम मेरा रो रो के हमारे परिवार का बुरा हाल है. हमें ढूंढ के मेरा बेटा ले आके दो. कहाँ है, किस हालत में है, किसी पहाड़ियों में गिरा है तो पहाड़ियों से जो भी कुछ गिरा है ऐसा मुझे जवाब दो. अगर चाइना की तरफ लोकेशन देखी गई है, लास्ट सिग्नल चाइना की तरफ देखा गया तो उसने सिग्नल भी दिया. ಕಣಿವೆ ರಾಜ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರತೀಯ ಸೇನೆಯ ಭರ್ಜರಿ ಕಾರ್ಯಾಚರಣೆ, 4 ಉಗ್ರರು ಮಟಾಶ್. ಕಣಿವೆ ರಾಜ್ಯ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರತೀಯ ಸೇನೆ ಭರ್ಜರಿ ಸೇನಾ ಕಾರ್ಯಾಚರಣೆ ನಡೆಸಿದ್ದು, ಮನೆಯಲ್ಲಿ ಅಡಗಿಕೊಳ್ಳುತ್ತ ವಿಧ್ವಂಸಕ ಕೃತ್ಯಕ್ಕೆ ಸಂಚು ರೂಪಿಸುತ್ತಿದ್ದ 4 ಉಗ್ರರನ್ನು ಹೊಡೆದುರುಳಿಸಿದ್ದಾರೆ. ಪುಲ್ವಾಮಾ ಜಿಲ್ಲೆಯ ಲಸ್ಸಿಪೋರದ ಪಂಜ್ರನ್ ಪ್ರದೇಶದಲ್ಲಿನ ಮನೆಯೊಂದರಲ್ಲಿ ಉಗ್ರರು ಅಡಗಿಕೊಳ್ಳುತ್ತಿದ್ದಾರೆ ಎಂಬ ಮಾಹಿತಿ ದೊರೆತ ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ ಸೇನಾಪಡೆಗಳು ಮನೆಯನ್ನ ಸುತ್ತುವರಿದಿವೆ. ಈ ವೇಳೆ ಸೈನಿಕರ ಆಗಮನದ ವಿಚಾರ ತಿಳಿಯುತ್ತಲೇ ಉಗ್ರರು ಗುಂಡಿನ ದಾಳಿ ನಡೆಸಲು ಆರಂಭಿಸಿದ್ದು, ಈ ವೇಳೆ ಸೈನಿಕರು ಕೂಡ ಪ್ರತಿದಾಳಿ ಮಾಡಿದ್ದಾರೆ. ಸೈನಿಕರ ಗುಂಡೇಟಿಗೆ ಒಬ್ಬರಾದ ಬಳಿಕ ಒಬ್ಬರಂತೆ ಒಟ್ಟು 4 ಉಗ್ರರು ಸಾವನ್ನಪ್ಪಿದ್ದಾರೆ ಎಂದು ಸೇನಾ ಮೂಲಗಳು ತಿಳಿಸಿವೆ. ಸಿಆರ್ಪಿಎಫ್ ಹಾಗೂ ವಿಶೇಷ ಕಾರ್ಯಾಚರಣೆಯ ಪಡೆಯ 44 ರಾಷ್ಟ್ರೀಯ ರೈಫಲ್ಸ್ ದಳ ಸೈನಿಕರು ಜಂಟಿಯಾಗಿ ಈ ಕಾರ್ಯಾಚರಣೆ ನಡೆಸಿದ್ದರು. ಅಂತೆಯೇ ಸ್ಥಳದಲ್ಲಿ ಮತ್ತಷ್ಟು ಉಗ್ರರು ಅವಿತಿರುವ ಕುರಿತು ಶಂಕೆ ವ್ಯಕ್ತವಾಗುತ್ತಿದ್ದು, ಪ್ರಸ್ತುತ ಸೇನಾ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಶೋಧ ಕಾರ್ಯಾಚರಣೆ ಆರಂಭಿಸಿದೆ. ಅಂತೆಯೇ ಉಗ್ರರು ದಾಳಿ ನಡೆಸಲು ತಂದಿದ್ದ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಸೇನೆ ವಶಕ್ಕೆ ಪಡೆದಿದೆ. ವಿಜಯಪುರ ಜಿಲ್ಲೆಯ ಗೋಳಗುಮ್ಮಟದ ಹೊರ ವಿನ್ಯಾಸದ ದುರಸ್ತಿಗೆ 1 ಕೋಟಿ ರೂಪಾಯಿ ಪ್ರಸ್ತಾವನೆ. ವಿಶ್ವ ಪ್ರಸಿದ್ಧ ಗೋಳಗುಮ್ಮಟ ಹೊರ ವಿನ್ಯಾಸ ಶೀಘ್ರದಲ್ಲಿಯೇ ನವೀಕರಣಗೊಳ್ಳಲಿದೆ. ಗುಮ್ಮಟದಲ್ಲಿ ಬಿರುಕು ಕಾಣಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಪ್ರಾಚ್ಯ ಸಂಶೋಧನಾ ಇಲಾಖೆ ಅಧಿಕಾರಿಗಳು ಹಣಕ್ಕಾಗಿ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. 1 ಕೋಟಿ ರೂಪಾಯಿ ಹಣ ನೀಡುವಂತೆ ಏಪ್ರಿಲ್ ತಿಂಗಳಲ್ಲಿ ಮನವಿ ಸಲ್ಲಿಸಿದೆ. ಪ್ರಾಚ್ಯ ಸಂಶೋಧನಾ ಇಲಾಖೆಯ ತಜ್ಞರ ತಂಡ ಕೆಲ ದಿನಗಳ ಹಿಂದೆ ಗೋಲ್ ಗುಂಬಜ್ಗೆ ಭೇಟಿ ನೀಡಿತ್ತು. ಏನೆಲ್ಲ ದುರಸ್ತಿ ಕಾರ್ಯ ಕೈಗೊಳ್ಳಬೇಕು ಎಂಬ ಬಗ್ಗೆ ವರದಿ ಸಲ್ಲಿಸಿತ್ತು. ಆ ವರದಿಯ ಆಧಾರದ ಮೇಲೆ ಅದಕ್ಕೆ ತಗುಲುವ ವೆಚ್ಚವನ್ನು ಅಂದಾಜು ಮಾಡಿ ಮೇಲಾಧಿಕಾರಿಗಳಿಗೆ ನೀಡಿದೆ. ಆದಷ್ಟು ಬೇಗ ಇದಕ್ಕೆ ಅನುಮೋದನೆ ಸಿಗಲಿದೆ ಎಂದು ಹಿರಿಯ ಅಧಿಕಾರಿ ಮೌನೇಶ್ ಕುರಾವತ್ತಿ ತಿಳಿಸಿದ್ದಾರೆ. ನಡೆಸಲು ಆಗದಿದ್ದರೆ ರಾಜೀನಾಮೆ ಕೊಟ್ಟು ಹೋಗಲಿ, ದೋಸ್ತಿ ಸರ್ಕಾರಕ್ಕೆ ಬಿಎಸ್ವೈ ಟಿಚ್ಚಿ. ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಮಧ್ಯಂತರ ಚುನಾವಣೆಗೆ ಅವಕಾಶ ನೀಡುವುದಿಲ್ಲ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಬಿಎಸ್ ಯಡಿಯೂರಪ್ಪ ಹೇಳಿದರು. ಬಾಗಲಕೋಟೆಯ ಬಾದಾಮಿ ತಾಲೂಕಿನ ಮುಸ್ತಿಗೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ನಿಖಿಲ್ ಕುಮಾರಸ್ವಾಮಿ ಚುನಾವಣೆಗೆ ಸಿದ್ಧತೆ ಮಾಡಿಕೊಳ್ಳುವಂತೆ ಜೆಡಿಎಸ್ ಮುಖಂಡರಿಗೆ ಹೇಳಿರುವ ಬಗ್ಗೆ ಮಾಧ್ಯಮದವರ ಗಮನ ಸೆಳೆದಾಗ ಅದಕ್ಕೆ ಪ್ರತಿಕ್ರಿಯಿಸಿದ ಯಡಿಯೂರಪ್ಪ, ಸೋತು ಸುಣ್ಣವಾಗಿರುವ ನಿಖಿಲ್ಗೆ ಆ ರೀತಿ ಹೇಳಿಕೆ ನೀಡಲು ಯಾವ ನೈತಿಕತೆ ಇದೆ ಎಂದು ಪ್ರಶ್ನಿಸಿದರು. ನಾವು 105 ಮಂದಿ ಇದ್ದೇವೆ, ಅವರಿಗೆ ಆಡಳಿತ ನಡೆಸಲು ಆಗದಿದ್ದರೆ ರಾಜೀನಾಮೆ ಕೊಟ್ಟು ಹೋಗಲಿ ಎಂದು ಪರೋಕ್ಷವಾಗಿ ದೋಸ್ತಿ ಸರ್ಕಾರದ ಕಾಲೆಳೆದರು. ನಾವು ಆಡಳಿತ ಮಾಡುತ್ತೇವೆ, ಆದರೆ ಮಧ್ಯಂತರ ಚುನಾವಣೆಗೆ ಅವಕಾಶ ನೀಡುವುದಿಲ್ಲ ಎಂದರು. ಸರ್ಕಾರಿ ಅಧಿಕಾರಿಗಳಿಗೆ ಶೂನಿಂದ ಹೊಡೆಯಿರಿ ಎಂದು ನಾಲಿಗೆ ಹರಿಬಿಟ್ಟ ಬಿಜೆಪಿ ಶಾಸಕ. ನಿಮಗೆ ಕಿರುಕುಳ ಅಥವಾ ತೊಂದರೆ ಕೊಟ್ಟರೆ, ಬೆದರಿಕೆ ಹಾಕಿದರೆ ಸರ್ಕಾರಿ ಅಧಿಕಾರಿಗಳಿಗೆ ಶೂನಿಂದ ಹೊಡೆಯಿರಿ ಎಂದು ಬಿಜೆಪಿ ಶಾಸಕ ರಾಮ್ ರತನ್ ಕುಶ್ವಾ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಹೇಳಿದ್ದಾರೆ. ಲಖನೌನ ಲಲಿತ್ಪುರ್ ಶಾಸಕ ಕುಶ್ವಾ ಕಾರ್ಯಕರ್ತರ ಸಭೆಯಲ್ಲಿ ನೀಡಿರುವ ಈ ಹೇಳಿಕೆ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ. ಉತ್ತರ ಪ್ರದೇಶ ಸರ್ಕಾರದ ಉದ್ಯೋಗಿಗಳು ಶೀಘ್ರವಾಗಿ ಕೆಲಸ ಮಾಡಿಕೊಡಬೇಕು, ಕೆಲಸ ಮಾಡಿಕೊಡದೆ ಕಿರುಕುಳ ನೀಡಿದರೆ ಅಂತಹ ಸರ್ಕಾರಿ ನೌಕರರಿಗೆ ನಿಮ್ಮ ಶೂ ತೆಗೆದು ಅದರಿಂದ ಹೊಡೆಯಿರಿ ಎಂದು ತಿಳಿಸಿದ್ದಾರೆ. ಚುನಾವಣಾ ಸಮಯದ ಯಾರಾದರೂ ನಿಮ್ಮ ಜೊತೆ ಅನುಚಿತವಾಗಿ ವರ್ತಿಸಿದರೆ ಅಂತವರ ಬಗ್ಗೆ ಜಾಗೃತರಾಗಿರಿ, ಏಕೆಂದರೆ ಅವರು ನಿಮ್ಮ ವಿರುದ್ಧ ಕೇಸ್ ದಾಖಲಿಸಬಹುದು ಎಂದು ಹೇಳಿದ್ದಾರೆ.
अभी तक जो सरकार प्रदेश के सरकार के कर्मचारी हैं अभी भी महीने दो महीने में ठीक नहीं होते हैं और अपने कार्यकर्ता का सम्मान नहीं करते हैं, तो मैं आपको इस मंच के माध्यम से कहता हूं, अपना जूता उतारिए और मारिए ನೀರಿಗಾಗಿ ಪರಿತಪಿಸುತ್ತಿರುವ ಜನ. ಮಹಾರಾಷ್ಟ್ರದಲ್ಲಿ ಬರಗಾಲದ ಭೀಕರತೆ ಹೇಗಿದೆ ಅಂತ ನೀವೇ ನೋಡ್ಬಿಡಿ. ಬೇಸಿಗೆಯಲ್ಲಿ ಬರಗಾಲ ನಿಯಂತ್ರಣಕ್ಕೆ ಸರ್ಕಾರ ಏನೇ ಕ್ರಮ ಕೈಗೊಂಡರೂ ಸೂಕ್ತವಾದ ಮಾರ್ಗವನ್ನ ಕಂಡುಹಿಡಿಯಲ್ಲ. ಜನ ಸಾಮಾನ್ಯರು ನೀರಿಗಾಗಿ ಹೈರಾಣಾಗೋದು ಸರ್ವಸಾಮಾನ್ಯ. ಮಹಾರಾಷ್ಟ್ರದ ಅಕೋಲಾ ಜಿಲ್ಲೆಯ ಕೌತಾ ಗ್ರಾಮದಲ್ಲಿ ಜನ ನೀರಿಗಾಗಿ ಚಿಕ್ಕ ಹೊಂಡದಲ್ಲಿನ ನೀರನ್ನೇ ಆಶ್ರಯಿಸಿದ್ದಾರೆ. ಅಂತಹ ಪುಟ್ಟ ಹೊಂಡದಲ್ಲಿ ಎಷ್ಟು ಕುಟುಂಬಗಳಿಗೆ ನೀರು ಸಾಕಾಗುತ್ತದೆ ಎಂಬುದು ಗ್ರಾಮದವರ ಅಳಲು. ವಿಶ್ವನಾಥ್ ತಮ್ಮ ನಿರ್ಧಾರ ಬದಲಿಸಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರೆಯಲಿದ್ದಾರಂತೆ. ರಾಜೀನಾಮೆ ನೀಡಿರುವ ಎಚ್ ವಿಶ್ವನಾಥ್ ತಮ್ಮ ನಿರ್ಧಾರ ಬದಲಿಸಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯಲಿದ್ದಾರೆ ಎಂದು ಸಂಸದ ಪ್ರಜ್ವಲ್ ರೇವಣ್ಣ ವಿಶ್ವಾಸ ವ್ಯಕ್ತಪಡಿಸಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಿನ್ನೆ ನಡೆದ ಜೆಡಿಎಲ್ಪಿ ಸಭೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದ ಎಚ್ ಡಿ ದೇವೇಗೌಡ, ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಪಕ್ಷದ ಹಿರಿಯ ಮುಖಂಡರು ವಿಶ್ವನಾಥ್ ಅವರು ಮನವೊಲಿಸುವ ಪ್ರಯತ್ನ ಮಾಡಿದ್ದಾರೆ. ಇದಕ್ಕೆ ಸೂಕ್ತವಾಗಿ ಸ್ಪಂದನೆ ವ್ಯಕ್ತಪಡಿಸಿರುವ ಅವರು, ಇನ್ನು ಮೂರ್ನಾಲ್ಕು ದಿನದಲ್ಲಿ ತಮ್ಮ ನಿರ್ಧಾರ ಬದಲಿಸಿ ಜೆಡಿಎಸ್ ಪಕ್ಷದ ಸಾರಥ್ಯ ವಹಿಸಲಿದ್ದಾರೆ ಎಂದು ತಿಳಿಸಿದರು. ಸತೀಶ್ ಜಾರಕಿಹೊಳಿ ಹಲವು ಬಾರಿ ಪಕ್ಷ ಬಿಡುವ ಬಗ್ಗೆ ಡೆಡ್ ಲೈನ್ ನೀಡುತ್ತಿದ್ದಾರೆ, ಆದರೆ ಅವರ ಯಾವುದೇ ಡೆಡ್ ಲೈನ್ಗೆ ಸರ್ಕಾರ ಅಸ್ತರವಾಗದು ಹಾಗೂ ಪಕ್ಷಕ್ಕೆ ಧಕ್ಕೆ ಇಲ್ಲ ಎಂದು ಹೇಳಿದ ಅವರು, ಈ ರೀತಿ ದ್ವೇಷ ರಾಜಕೀಯ ಮಾಡುವುದು ಸರಿಯಲ್ಲ, ತಮ್ಮ ಸ್ವಾರ್ಥಕ್ಕೆ ರಾಜ್ಯ ಸರ್ಕಾರ ಅಸ್ತರ ಮಾಡುವ ಕೆಲಸ ಅವರಿಗೆ ಶೋಭೆ ತರದು, ಹಾಗೂ ಅವರು ಏನೇ ರಾಜಕೀಯ ತಂತ್ರಗಾರಿಕೆ ಮಾಡಿದರೂ ಸಹ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಮೈತ್ರಿ ಸರ್ಕಾರ ಉತ್ತಮ ಆಡಳಿತ ಮತ್ತು ಸುಭದ್ರ ಸರ್ಕಾರವಾಗಿ ಕಾರ್ಯನಿರ್ವಹಿಸಲಿದೆ ಎಂದರು. ಕಲಬುರಗಿಯಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದಿಂದ ವಿಶ್ವ ಆಹಾರ ಸುರಕ್ಷತೆ ದಿನ ಆಚರಿಸಲಾಯಿತು. ಆಹಾರ ಸುರಕ್ಷತೆ ಬಗ್ಗೆ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿ ಎಲ್ಲರಿಗೂ ಆಹಾರದ ಬಗ್ಗೆ ಅರಿವು ಮೂಡಿಸಲಾಯಿತು ಎಂದು ಡಾಕ್ಟರ್ ಕುಮಾರ್ ಸುಖೆ ಹೇಳಿದ್ದಾರೆ. ಸುರಕ್ಷತೆ ಒಲದ ಆಹಾರದ ಬಗ್ಗೆ ಅರಿವು ಮೂಡಿಸುವುದು ಅಗತ್ಯವಾಗಿದೆ. ಮೊಟ್ಟ ಮೊದಲ ಬಾರಿಯ ಪೌಷ್ಟಿಕ ಆಹಾರ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಇದಾಗಿದೆ ಎಂದು ಹೇಳಿದ್ದಾರೆ. ಏನಂತಂದ್ರೆ ದ ಫುಡ್ ವಿಚ್ ಈಸ್ ನಾಟ್ ಸೇಫ್ ಈಸ್ ನಾಟ್ ಅ ಫುಡ್ ಅಂತಕ್ಕಂಥ ಸ್ಲೋಗನ್ ಇದು WHO ಇಂದ ಬಂದಿರತಕ್ಕಂಥದ್ದು ಸ್ಲೋಗನ್ ಇದು. ಸೊ ಅದಕ್ಕೆ ನಾವೆಲ್ರಿಗೂ ಎಲ್ಲ ಜನತೆ ಕೂಡ www.fssi.government.in ಅಂತಕ್ಕಂಥ ವೆಬ್ಸೈಟಲ್ಲಿ ಹೋದರೆ ನಿಮಗೆ ಅನೇಕ ಇದ್ರ ಬಗ್ಗೆ ಎಲ್ಲ ಮಾಹಿತಿಗಳು ದೊರಕ್ತವೆ. ಸೊ ಅದರಲ್ಲಿ ನೀವು ಹೋಗಿ ಮಾಹಿತಿಗಳನ್ನು ಪಡ್ಕೊಂಡು ಬೇಕಿದ್ರೆ ನೀವು ಯಾವುದೇ ಒಂದು ಆಹಾರ ನಿಮಗೆ ಕಲಬೆರಕೆ ಆಗಿದೆ ಅಥವಾ ಇದರಲ್ಲಿ ಏನೋ ಒಂದು ಸರಿ ಇಲ್ಲ ಅಂತಕ್ಕಂಥದ್ದು ನಿಮಗೆ ಏನಾದರೂ ಮೂಡಿದರೆ ಅದರಲ್ಲೇ ಕೂಡ ನೀವು ಕಂಪ್ಲೇಂಟನ್ನು ಸಹ ಮಾಡ್ಬೋದು, ನಮ್ಮ ಗಮನಕ್ಕೆ ತರ್ಬೋದು. ಅದಕ್ಕೆ ಎಲ್ಲ ಜನತೆಗೆ ನಾನು ಈ ಒಂದು ದಿನದ ಶುಭ ಹಾರೈಸುತ್ತಾ ಇವತ್ತಿನಿಂದ ನಾವೆಲ್ಲ ಪ್ರತಿಜ್ಞೆ ಮಾಡೋಣ, ನಾವು ಒಂದು ಸ್ವಚ್ಛವಾದ ಪೌಷ್ಟಿಕವಾದ ಮತ್ತು ಸುರಕ್ಷಿತವಾದ ಆಹಾರವನ್ನು ಸೇವಿಸೋಣ ಎಂದು ಈ ದಿನ ನಾವು ಹೇಳುತ್ತಾ ಇದಕ್ಕೊಂದು ಅರ್ಥ ಗರ್ಭಿತವಾಗಿ ಮಾಡೋಣ. ಆ್ಯಕ್ಚುಲಿ ಇದು ಪಾಕ್ಷಿಕ ಆಚರಣೆ ಇದೆ, ಅಂದರೆ ನಾವು 15 ದಿವಸ ಇದನ್ನು ಆಚರಿಸ್ತಾ ಇದ್ದೀವಿ. ಇವತ್ತಿಂದ June 21ರವರೆಗೆ ನಾವು ಆಹಾರ ಸುರಕ್ಷತೆ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ವಿವಿಧ ರೀತಿಯಲ್ಲಿ ಎಲ್ಲ ಸ್ಕೂಲ್ ಕಾಲೇಜಸ್ಸು ಮತ್ತು ಬೀದಿ ವ್ಯಾಪಾರಿಗಳು ಮತ್ತು ಹೋಟೆಲ್ ಉದ್ಯಮಿಗಳು ಎಲ್ಲರ ಜೊತೆ ಒಂದೊಂದು ದಿವಸ ನಾವು ಈ ಒಂದು ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸಿ ಒಂದು ಎಲ್ರಿಗೂ ಒಂದು ಉತ್ತಮವಾದ ಸುರಕ್ಷಿತವಾದ ಆಹಾರ ಸಿಗಲಿ ಅಂತಕ್ಕಂಥದ್ದು ನಮ್ಮ ಆಶೆ. ಅದಕ್ಕೆ ಎಲ್ಲರೂ ಕೂಡ ಇದನ್ನು ಸಹಕರಿಸಿ ಈ ಒಂದು ದಿನಾಚರಣೆಯನ್ನು ಯಶಸ್ವಿಗೊಳಿಸಬೇಕು ಮತ್ತು ಇದಕ್ಕೆ ಅರ್ಥಗರ್ಭಿತವಾಗಿ ಎಲ್ಲರೂ
ನಡ್ಕೊಳ್ಬೇಕು ಅಂತಕ್ಕಂಥದ್ದು ನನ್ನ. ಫ್ರೈ ಮಾಡಿದಂಥ ಆಯಿಲ್ನ ಬಳಸಬಾರ್ದು, ಯಾಕಂದರೆ ಅದರಲ್ಲಿ ಸುಮಾರು ಫ್ರೀ ರೆಡಿಕಲ್ಸ್ ಫಾರ್ಮ್ ಆಗ್ತವೆ. ಆ ಫ್ರೀ ರೆಡಿಕಲ್ಲು ನಮ್ಮ ಒಂದು ಬಾಡಿಯಲ್ಲಿ ರಿಯಾಕ್ಟ್ ಆಗಿಬಿಟ್ಟು ಮುಂದೆ ಅದು ಅಲ್ಸರು ಅಥವಾ ಕಾರ್ಸಿನೋಜೆನಿಕ್ ಕ್ಯಾನ್ಸರ್ ಬರ್ತಕ್ಕಂಥ ಒಂದು ಪಾಸಿಬಿಲಿಟಿ ಇದೆ. ಸೊ ಇಂಥ ಸುಮಾರು ಟಿಪ್ಸು ನಮ್ಮ ಒಂದು ಇದರಲ್ಲಿ ಈ ಫುಡ್ ಸೇಫ್ಟಿನಲ್ಲಿ ಬರ್ತವೆ. ಅದೇ ಥರ ಈಗ ಮಕ್ಕಳು ಕಾಂಡಿಮೆಂಟ್ಸು ಮತ್ತು ಚಾಕ್ಲೇಟ್ಸು ಹೆಚ್ಚು ಒಲವಿರ್ತಾರೆ, ಆದರೆ ಅತಿ ಹೆಚ್ಚಾಗಿ ಸುಮಾರು ಕಾಂಡಿಮೆಂಟ್ಸಲ್ಲಿ ನೋಡ್ತಾ ಇದ್ದೀವಿ ನಾವು. ಮೋರ್ ದೆನ್ ಅದೇನು ಪರ್ಮಿಟೆಡ್ ಲಿಮಿಟ್ ಇದೆ ಅದಕ್ಕಿಂತ ಹೆಚ್ಚಿಗೆ ಸಿಂಥೆಟಿಕ್ ಕಲರ್ ಆ್ಯಡ್ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ನಾನ್ ಪರ್ಮಿಟೆಡ್ ಕಲರ್ಸ್ ಕಾರ್ಸಿನೋಜೆನಿಕ್ ಕಲರ್ಸನ್ನು ಆ್ಯಡ್ ಮಾಡ್ತಿದ್ದಾರೆ, ಅದು ನಮ್ಮ ಒಂದು ಮಕ್ಕಳ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಸೊ ಇಂಥ ಹಲವಾರು ಟಿಪ್ಸನ್ನು ಮುಂದಿನ ದಿನಗಳಲ್ಲಿ ಕೊಡ್ತಾ ಈ ಒಂದು ಜನರಲ್ಲಿ ಪ್ರಿವೆನ್ಷನ್ ಆಫ್ ಫುಡ್ ಅಡಲ್ಟ್ರೇಷನ್, ಅದು ಫುಡ್ ಅಡಲ್ಟ್ರೇಷನ್ ಅದು ಒಂದು ರೀತಿ, ಆದರೆ ಅವರು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ರೀತಿಯಲ್ಲಿ ನಾವು ಈ ಜನರಲ್ಲಿ ಈ ಒಂದು ಅವೇರ್ನೆಸ್ ಫುಡ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರ ಮೂಲಕ ಈ ಒಂದು ಫುಡ್ ಸೇಫ್ಟಿ ಡೇಯನ್ನು ಅರ್ಥಪೂರ್ಣವಾಗಿ ನಾವು ಈ ಮೂಲಕ ಆಚರಣೆ ಮಾಡಬಹುದು ಅಂತಂದೇಳಿ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಕೇಂದ್ರ ಸರ್ಕಾರ ಸಚಿವ ಸ್ಥಾನ ನೀಡಬೇಕು ಎಂದು ಆಗ್ರಹ. ಕಲಬುರಗಿ ನಗರದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಎಸ್ಸಿ ಎಸ್ಟಿ ಜನಾಂಗ ಸಂಸದರಿಗೆ ಕೇಂದ್ರದಲ್ಲಿ ಸ್ಥಾನ ನೀಡಿಲ್ಲ. ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮತ್ತಷ್ಟು ಆಗಬೇಕು, ಹೀಗಾಗಿ ಉಮೇಶ್ ಜಾಧವ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಹೇಳಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ರಾಣಾ ಕಿಲ್ಲೆದ್, ಭೀಮ್ಷಾ ಪಟ್ಟಿದ್ದಾರ್ ಇತರರು ಇದ್ದರು. ಹೈದರಾಬಾದ್ ಕರ್ನಾಟಕ 3C1T1J ಇದು ಬಂದು ಮಾಲ್ಗುಸ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಸಾಕಷ್ಟು ಕೆಲಸಗಳು ಅಭಿವೃದ್ಧಿ ಹೋದ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಾವ ಫೋನ್ ಬಂದಿ ನಾವು ಖರ್ಗೆ ಸಾಹೇಬ್ರಿಗೆ ಹೋಗಿ ಅವಾಗ ಭೇಟಿ ಆದಾಗ ನಾವು ಕೇಳ್ತಿದ್ವಿ, ಸರ್ ಇದು ASI ಭಾಳ ಕೆಲಸ ಹಿಂಗೆ ಬಂದ್ಬಾರ ಪರಿಸ್ಥಿತಿ ಬಂದಿರಿ, ಏನಾರು ಮಾಡಿರಿ, ವಿಮಾನ ಏರ್ಪೋರ್ಟ್ ಹೇಳಿದ್ರು, ಕೆಲವು ಅನೇಕ ರೀತಿ ಹೇಳಿದ್ರು. ಮೇಲೆ ಬಿ ಜೆ ಪಿ ಸರ್ಕಾರ ಪಾಪ ನಾವೇನು ಘೋಷಿತ ಮಾಡಬೇಕು ಆಗ್ತಾ ಇಲ್ಲ, ನಮ್ಮ ಸರ್ಕಾರ ಬರತ್ತ ಕೈಬೇಕು, ನಮ್ಮ ಸರ್ಕಾರ ಬಂದಾಗ ಅಭಿವೃದ್ಧಿ ಮಾಡ್ತೀವಿ, ಅವಾಗ 5 ವರ್ಷ ಇದ್ರೂ ಆಗಲಿ. ಈಗ ಬಿ ಜೆ ಪಿ ಸರ್ಕಾರ ಮೇಲೆ ಇದೆ, ಉಮೇಶ್ ಜಾಧವ್ ಅವ್ರನ್ನ ಇವರೇ ಆರಿಸ್ಕೊಂಡಿದ್ದಾರೆ, ಅವರು ರಾತ್ರಿ ಅವರು ದುಡಿದು ಅಭಿವೃದ್ಧಿ ಮಾಡ್ಕೊಂಡು ಬಂದಿಲ್ಲ. ಈಗ ಅವರಿಗಾದರೂ ಈಗ ಸಚಿವ ಸ್ಥಾನ ತಕ್ಷಣ ಕೊಟ್ಟು ಈಗ ಹೈದರಾಬಾದ್ ಕರ್ನಾಟಕದಲ್ಲಿ ಏನು ಅಭಿವೃದ್ಧಿ ಆಗುವಂಥ ಕೆಲಸ ಯಾವ್ಯಾವ ಕಂಡಿದ್ದಾವೆ ಅಂದರೆ ASI ಹಾಸ್ಪಿಟ್ಲ್ ಇದೆ, ಕಡಗಂಚಿ ಯೂನಿವರ್ಸಿಟಿ ಅಳಂಕ ಇದೆ, ಮತ್ತು ಇನ್ನು ವಿಶ್ವವಿದ್ಯಾಲಯ ಕಲಬುರಗಿ, ಮತ್ತು ರೈಲ್ವೆ ನಿಲ್ದಾಣ ಇದೆ, ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಹೆದ್ದಾರಿ ಮತ್ತು ಸಣ್ಣ ರಸ್ತೆಗಳಿವೆ, ಈ ಸ್ಕೂಲ್ ಕಾಲೇಜ್ಗಳಿವೆ. ಪ್ರೊಫೆಸರ್ ಎಸ್ಎಲ್ ಪಾಟೀಲರ ಶತಾಬ್ದಿ ಕಾರ್ಯಕ್ರಮ, ಅಭಿನಂದನಾ ಗ್ರಂಥ ಸಮರ್ಪಣೆ ಮತ್ತು ಗಾಂಧೀಜಿ 150 ವಿಚಾರ ಸಂಕಿರಣ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇದೇ 9ರಂದು ಎಸ್ಎಲ್ ಪಾಟೀಲರ ಷಷ್ಟಬ್ದಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯರು ಸುಶೀಲ್ ಲಮೋಶಿ ಮಾಹಿತಿ ನೀಡಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಇದೇ ತಿಂಗಳ 9ರಂದು ಬೆಳಗ್ಗೆ 10:30 ಕಲಬುರಗಿ ಕ್ಲಬ್ ಪಕ್ಕದಲ್ಲಿ ಇರುವ ಸಾರ್ವಜನಿಕ ಉದ್ಯಾನವನದಲ್ಲಿ ಪ್ರೊಫೆಸರ್ ಎಸ್ಎಲ್ ಪಾಟೀಲರ ಷಷ್ಟಬ್ದಿ ಕಾರ್ಯಕ್ರಮ, ಅಭಿನಂದನಾ ಗ್ರಂಥ ಸಮರ್ಪಣೆ ಮತ್ತು ಗಾಂಧೀಜಿಯವರ 150 ವಿಚಾರ ಸಂಕಿರಣ ಕಾರ್ಯಕ್ರಮ ಜರುಗಲಿದೆ ಎಂದು ತಿಳಿಸಿದರು. ಗಾಂಧೀಜಿಯವರ 150ನೇ ಜನ್ಮದಿನಾಚರಣೆ ಅಂಗವಾಗಿ ಒಂದು ವಿಚಾರ ಸಂಕಿರಣವನ್ನು ಇಟ್ಕೊಂಡಿದ್ದೀವಿ. ಈ ವರ್ಷ ಗಾಂಧೀಜಿಯವರ 150ನೇ ಹುಟ್ಟಹಬ್ಬದ ಕಾರ್ಯಕ್ರಮ ದೇಶದ ಎಲ್ಲ ಭಾಗದಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದಕ್ಕೆ ಪ್ರೊಫೆಸರ್ ಶಂಕರ್ ಜೋಗನ್ ಅಂತ ಅವರು ಕುವೆಂಪು ವಿಶ್ವವಿದ್ಯಾಲಯ ಶಿವಮೊಗ್ಗ ಅದರ ಕುಲಪತಿಗಳು ಅವರು ಮುಖ್ಯ ಭಾಷಣಕಾರರಾಗಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ ಇದೇ ಸಂದರ್ಭದಲ್ಲಿ ಸಾರ್ಥಕ ಅಂತನ್ನುವಂಥ ಒಂದು ಗ್ರಂಥವನ್ನು ನಾವು ಬಿಡುಗಡೆ ಅಭಿನಂದನಾ ಗ್ರಂಥವನ್ನು ಬಿಡುಗಡೆ ಮಾಡೋದಿದೆ. ಪ್ರೊಫೆಸರ್ ಎಸ್ಎಲ್ ಪಾಟೀಲ್ ಅವರು ಬರೇ ಪ್ರೊಫೆಸರ್ ಆಗಿ ಎಕನಾಮಿಕ್ಸ್ ಪ್ರೊಫೆಸರ್ ಸಾರಿ ಸೋಷಿಯಾಲಜಿ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸೋದು ಅಷ್ಟೇ ಅಲ್ಲ, ಅನೇಕ ಸಹಕಾರಿ ಸಂಘಟನೆಗಳಲ್ಲಿ ಅಥವಾ ಡಿಗ್ರಿ ಕಾಲೇಜಿನ ಅನೇಕ ಸಂಘಟನೆಗಳಲ್ಲಿ ಶಿಕ್ಷಕರ ಸಂಘಟನೆಗಳಲ್ಲಿ ಬೇರೆ ಬೇರೆ ಸರ್ಕಾರಿ ಸಂಘಟನೆಗಳಲ್ಲಿ ಹುಟ್ಟಾಕಿ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಅವರ ಒಂದು ಯಾರೇ ಆಗಿರಲಿ ಯಾರ ಕುರಿತು ಆದರೂ ಸರಿ ಮಾನವೀಯತೆ ಎಂಬ ಗುಣ ಅಂತರ್ಕರಣದಲ್ಲಿರಬೇಕು.
ಈ ಭೂಮಿ ಮೇಲಿನ ಪ್ರತಿಯೊಂದು ಜೀವಕ್ಕೂ ಬೆಲೆ ಇರುತ್ತೆ. ಎಲ್ಲರ ಮೇಲೆ ಕಾಳಜಿ ವಾಸ್ತಲ್ಯ ಬೆಳೆಸಿಕೊಳ್ಳುವುದು ನಮ್ಮ ವ್ಯಕ್ತಿತ್ವಕ್ಕೆ ಬಿಟ್ಟ ವಿಚಾರ. ಚೆನ್ನೈನ ಟ್ರಾಫಿಕ್ ಪೊಲೀಸ್ ಪೇದೆಯೊಬ್ಬರು ನಾಯಿಯನ್ನ ರಸ್ತೆ ದಾಟಿಸುವ ದೃಶ್ಯ ಪ್ರಾಣಿಗಳ ಬಗ್ಗೆ ಅವರಿಗಿರುವ ಕಾಳಜಿಯನ್ನ ತೋರಿಸುತ್ತದೆ. ನಾಯಿಯನ್ನು ರಸ್ತೆ ದಾಟಿಸಿ ಮಾನವೀಯತೆ ಮೆರೆದ ಸಂಚಾರಿ ಪೊಲೀಸ್ ಅಧಿಕಾರಿ ಇದೀಗ ಬೇಷ್ ಎನಿಸಿಕೊಳ್ಳುತ್ತಿದ್ದಾರೆ. ವಾಹನಗಳ ಗದ್ದಲಗಳಿಂದ ರಸ್ತೆ ದಾಟಲು ಭಯಪಟ್ಟು ಹರಸಾಹಸ ಪಡುತ್ತಿದ್ದ ಶ್ವಾನವೊಂದನ್ನ ಪೊಲೀಸ್ ಅಧಿಕಾರಿ ವಾಹನ ತಡೆದು ರಸ್ತೆ ದಾಟಿಸಿ ಬಿಡುತ್ತಾರೆ. ಈ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದ್ದು ಎಲ್ಲೆಡೆ ವೈರಲ್ ಆಗಿದೆ. Yeah.